यारो यारो गीची होदा हाळू हणिया बरह ಹೊಡಿತೀರಾ ನಮ್ಗ್ ಗೊತ್ತಿಲ್ಲ ಅಂದ್ರು ಮತ್ತೆ ಮತ್ತೆ ಹಾಕೊಂಡು ರುಬ್ತೀರಾ ನೀವು? ಲೇ ಮಗನ ಸಿಟ್ಟು ತೋರಿಸ್ಬೇಡ್ಲಿ ಅವ್ರ ಎದುರಿಗೆ, ಮತ್ತೊಂದು ಎರಡು ಹಾಕೊಂಡು ಗುಮ್ತಾರ ನಮ್ಗೆ? ಒಳ್ಳೆ ದೋಸೆ ಊದಂಗ್ ಉಯ್ತಾ ಇದಿರಲ್ಲ ಬಾವ ನೀವು. ಈ ನನ್ನ ಮಕ್ಳಿಗೆ ತಟ್ಟಿದ್ರೆ ನಮ್ ರಾಗಿ ರೊಟ್ಟಿ ರೊಟ್ಟಿ ತಡ್ದಂಗ್ ತಟ್ಟಬೇಕು. ಹಿಂಗೆ ನಮ್ಮನ್ನು ಹೊಡಿಯೋ ಪ್ರೋಗ್ರಾಮು ಯಾವಾಗಾರ ಇಟ್ಕೋಬಹುದು. ಅತ್ತಿಗಮ್ಮ ಏನ ಹೇಳಕಂತ ಸ್ವಲ್ಪ ಹೇಳ್ರಲ್ಲ. ಅತ್ತಿಗಪ್ಪ ನೀವೇನೋ ಉಳಿಸ್ತೀರಂತ ಮಾಡಿದ್ರೆ ನೀವು ಪಿಟಿ ಗಿಡಕ ಬಂದಿರಲ್ಲ. ಆ ಸಂತು ನಾವು ಹುಡುಗಿನ ಕರ್ಕೊಂಡು ಫೋಟೋ ತೆಗಿಬೇಕು ಬಾ, ಕರ್ಕೊಂಡು ಬಾ ಅಂತ ಹೇಳಿದ್ಕ ಕರ್ಕೊಂಡು ಹೋದ್ವಿ. ಇಲ್ಲ ಜೀತನ್ಗೆ ಫೋಟೋ ತೆಗಿಸ್ತೀನಿ ಅಂದ್ಬಿಟ್ಟು ಕರ್ಕೋದವನು ಇವನಯ್ಯ, ಈಗ ಉಲ್ಟಾ ಹೊಡಿತಾವನೆ. ಅಣ್ಣ ಸಂತು, ಆ ಸಂತು ಅದಾನಲ್ಲ ಗಿಫ್ಟ್ ಕೊಡ್ಬೇಕು ಕರ್ಕೊಂಬ ಅಂತ ಹೇಳ್ದ. ಹಂಗ ಹೇಳಿದ್ರೆ ಬರುದಿಲ್ಲ ಅಂತ ಹೇಳಿ ಫೋಟೋ ತೆಗಿಬೇಕಂತ ಸುಳ್ಳು ಹೇಳಿ ನಾನಾ ಗೀತಮ್ಮನ ಕರ್ಕೊಂಡು ಹೋದೆ. ಈಗ ನೀವು ಹೊಡಿ ಹೊಡೆದಕ್ಕ ಎಲ್ಲಿ ನಾನು ಫೋಟೋನ ತಗಲಾಗ್ತಿರೋ ಏನ? ಎಷ್ಟು ದಿವಸ ನಡೀತಾ ಇದೆ ಮಸ್ಲತ್ತು? ನಿನ್ ಹೋಟ್ಲು ಗೋಡೆ ಮೇಲೆ 25, 26, 27 ಅಂತ ಬರ್ದಿದ್ಯಲ್ಲ, ಏನೋ ವಿಷಯ ಹೇಳ. ಸಂತುನ ಅದು ಬರ್ದಿದ್ದು ನಾ ಹಾಲಿನ ಲೆಕ್ಕ ಬರೆಯಕತ್ತ ನಾ ತಿಳ್ಕೊಂಡಿನಿ. ಅವ ನನ್ನ ಸಾವಿನ ಡೇಟ್ ಫಿಕ್ಸ್ ಮಾಡಕತ್ತ ನಾ ತಿಳ್ಕೊಂಡಿದ್ದಿಲ್ಲಪ್ಪ. ಅವನು ಏನು ಬೆಳಿಗ್ಗೆ ಹೊತ್ತು ಲವ್ ಸಾಂಗ್ ಹಾಕ್ಬಿಟ್ಟು ಎಲ್ಪ್ ಮಾಡ್ತಿದ್ದಂತೆ. ಸುಪ್ರಭಾತ ಸಿಡಿ ಅಂತ ಆಯ್ತಾಳ, ಬದ್ಲ ಹುಡಿತು ತೂಕಾಲಿ ನನ್ನ ಮಗನ. ಈ ನನ್ ಮಕ್ಳೆಲ್ಲ ಒಟ್ಟಿಗೆ ಸೇರಿ ಪ್ಲಾನ್ ಮಾಡವ್ರೆ ಸರ್ ಕಿಡ್ನಾಪ್ ಮಾಡಕ್ಕೆ. ಹೌದಾ ಸರ್? ಈ ನನ್ ಮಕ್ಳು ಹಿಂಗೆಲ್ಲ ಹೇಳಿದ್ರೆ ಭಯಬಿಡಲ್ಲ ಸರ್. ಮತ್ತೆ ಸ್ಟೇಷನ್ ಕರ್ಕೊಂಡೋಗಿ FIR ಹಾಕಿ ಏರೋಪ್ಲೇನ್ ಹತ್ತಿ ಬಾಂಬೆ ಕಟ್ ಹಾಕಿದ್ರೆ ಎಲ್ಲ ಬಾಯ್ಬಿಡ್ತಾರೆ ಸರ್. ಯಾವ ಕೇಸ್ ಹಾಕ್ತೀರಾ? ಅದೇ ಕಿಡ್ನಾಪ್ ಕೇಸ್ ಸರ್. ಕಿಡ್ನಾಪ್ ಕೇಸ? ನಮ್ಮಲ್ಲಿಗೆ ಸಂತುನು ಹುಡುಗಿ ಇಬ್ರು ಲವ್ ಮಾಡ್ತಿದ್ರು, ಅದಕ್ಕೆ ಲವರಿದ್ದೆ ಹೋಗಿದ್ದಾಳೆ. ಏಯ್ ತಟ್ಟಿ ಮನೆ, ನಿಂತ್ಕೊಂಡು ನೋಡ್ತೀವಿ. ನನಗ್ ಬರೋ ಸಿಟ್ನಾಗ ನಿಮ್ ಇಬ್ರು ನಾನ ಸಾಯಿಸ್ಬೇಕು ಅಂತ ಅನ್ಸುತ್ತ ಅರ್ಥ. ನಮ್ ಹುಡುಗಿ ಅಂತ ಅಲ್ಕೆ ಕೆಲಸ ಮಾಡಕ್ಕಿಲ್ಲ, ನೀವೇ ಏನೋ ಮಾಡಿದ್ದೀರಾ. ಅಲ್ಕಾ ನನ್ ಮಕ್ಳ, ಲೋಪರ್ ನನ್ ಮಕ್ಳ, ಗೊಜ್ಜಾ ನನ್ ಮಕ್ಳ, ನಿಮ್ ಬಾಯಿ ಹಿಂಗೆಲ್ಲ ಮಾತಾಡ್ತೀವಲ್ಲ ದೊಡ್ಡ ರೋಗ. ಬಾಯಿ ಹೆಣ್ಮಗಳ ಬಾಯಿ ತೋಯ್ನ ಬಚ್ಚಲ ಮೂರೈ ತೋಯಪ್ಪ.